ಇವತ್ತು ಮಾಕ್ ಟೆಸ್ಟ್ ಇದೆ ನೀವು ನಾಳೆ ಟ್ರೂ ಟೆಸ್ಟ್ ಅನ್ನು ಮಾಡೋದು ಬಿಫೋರ್ ಇವತ್ತು ಮಾಕ್ ಟೆಸ್ಟ್ ಮಾಡಿದ್ರೆ ನಾಳೆ ನಿಮಗೆ ಟ್ರೂ ಟೆಸ್ಟ್ಗೆ ಯಾವುದೇ ಭಯ ಇಲ್ಲದೆ ಅಟೆಂಡ್ ಮಾಡ್ಬೋದು ಇದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಗೊತ್ತಾಯ್ತಾ ಆ ವಿಷಯ ಕರೆಸ್ಕರ ನಿಮಗೆ ಕಾಲೇಜಿಗೆ ಫೋನ್ ಮಾಡಿ ನಾವು ನಿಮ್ಮ ಸ್ಟೂಡೆಂಟ್ಗೆ ಬರೋಕ್ಕೆ ಹೇಳಿದ್ವಿ ಗೊತ್ತಾ ಇಲ್ಲಿ ಈ ಸ್ಕ್ರೀನಲ್ಲಿ ಕಾಣಿಸುತ್ತಲ್ಲ ಇದನ್ನು ನಾವು ನೀವು ನಾಳೆ ಬಂದಾಗ ಈ ಸ್ಕ್ರೀನ್ ರೆಡಿ ಇರ್ತದೆ ಗೆಟ್ ರೆಡಿ ಇಲ್ಲಿವರೆಗೂ ರೆಡಿ ಇರ್ತದೆ ನಿಮ್ಮ ಕೆಲಸ ಏನಂದರೆ ಇಲ್ಲಿ ಎಂಟರ್ ಇಮೇಲ್ ಐ ಡಿ ಕಾಣಿಸುತ್ತೆ ಇಲ್ಲಿ ಇದು ಮತ್ತು ಇಲ್ಲಿ ಎಂಟರ್ ಪಾಸ್ವರ್ಡ್ ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ ನೀವು ಮೊನ್ನೆ ರೀಸೆಂಟಾಗಿ ಕೊಟ್ಟಿರಲ್ಲ ಎಕ್ಸಾಮ್ ಪರ್ಪಸ್ಲಿ ಕೊಟ್ಟಿರ್ತಾನೆ ಇಮೇಲ್ ಐ ಡಿನ ಇಸ್ಕೊಟ್ರಲ್ಲ ಅದೇ ಇಮೇಲ್ ಐ ಡಿ ನೋಡಿ ನಾನು ನೆನಪಿಂದ ಹೇಳ್ತೀನಿ ನಿಮ್ಮ ಮೇಲ್ ಐ ಡಿ ಅದು ನಮ್ದಲ್ಲ ನಿಮ್ಮ ಓನ್ ರೆಸ್ಪಾನ್ಸ್ ಅದು ನಿಮ್ಮ ಮೇಲ್ ಐ ಡಿನ ಕರೆಕ್ಟಾಗಿ ಇಲ್ಲಿ ಟೈಪ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ ಆಗಿರ್ತದೆ ಯಾರೂ ನಿಮಗೆ ಅದರಲ್ಲಿ ಹೆಲ್ಪ್ ಮಾಡೋಕ್ಕಾಗಲ್ಲ ಬೇರೆ ಏನಾರು ಹೆಲ್ಪ್ ಮಾಡ್ಬೋದು ಬಟ್ ನಿಮ್ಮ ಮೇಲ್ ಐ ಡಿ ಆಗಿ ಸ್ಪೆಲ್ಲಿಂಗ್ ಗಿಲಿಂಗ್ ನಿನಗೆ ಮಾತ್ರ ಗೊತ್ತಿರುತ್ತೆ ಹೊರತು ನಮ್ಗೆ ಗೊತ್ತಿರಲ್ಲ ಅಲ್ವಾ ಸೊ ಆ ಕಾರಣಕ್ಕೆ ಅದು ನಿಮ್ಮ ಓನ್ ರೆಸ್ಪಾನ್ಸು ತುಂಬ ಕೇರ್ಫುಲ್ಲಾಗಿ ನೀವು ಅದನ್ನು ನೆನ್ಪಿಟ್ಕೊಂಡು ಇವತ್ತು ಬರಬೇಕು ಜೊತೆನಲ್ಲಿ ಪಾಸ್ವರ್ಡ್ ಏನಿದೆ ಅಲ್ಲಿ ಇದು ಎಂಟರ್ ಪಾಸ್ವರ್ಡ್ ನೀವು ಅವತ್ತೇನು ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೊಟ್ಟಿರಲ್ಲ ನೀವು ಅದೇ ನಿಮ್ಮ ಪಾಸ್ವರ್ಡಾಗಿ ಕೆಲಸ ಮಾಡುತ್ತೆ ಇವೆರಡನ್ನೂ ಹಾಕಿ ಲಾಗಿನ್ ಕೊಟ್ಟರೆ ನಿಮ್ಮ ಏನಾಗುತ್ತೆ ನಿಮ್ಮ ಪ್ರೊಫೈಲಿಗೆ ಲಾಗಿನ್ ಆಗ್ತೀರಿ ನೀವು ಆದರೆ ಇದು ಟ್ರೂ ಎಕ್ಸಾಮ್ ಅಲ್ಲದೆ ಆಗಿರೋದ್ರಿಂದ ಇಲ್ಲಿ ಸ್ಯಾಂಪಲ್ ಮಾಕ್ ಟೆಸ್ಟ್ ಅಂತ ಇದೆ ಹೇಳೋದಾ ಈ ಸ್ಯಾಂಪಲ್ ಮಾಕ್ ಟೆಸ್ಟನ್ನು ನೀವು ಪ್ರೆಸ್ ಮಾಡಿ ಫಸ್ಟ್ ಇವತ್ತು ಸ್ಯಾಂಪಲ್ ಅಷ್ಟೇ ನಿಮಗೆ ಇದು ಟ್ರೂ ಅಲ್ಲ ಇಲ್ಲಿ ನಾವೇನು ಮಾಡಬೇಕು ಅಂತೇಳಿದ್ರೆ ಅದೇ ಥರ ಈಗ ನಿಮ್ಮ ಮೇಲೆ ಐಡಿಯಾದವಲ್ಲ ಅದು ಈ ಕೆಲಸ ಮಾಡಲ್ಲ ಇಲ್ಲಿ ಹಾಂ ಇಲ್ಲಿ ಕೆಲಸ ಮಾಡೋದು ಏನಪ್ಪ ಅಂತೇಳಿದರೆ ಒಂದು ಸ್ಯಾಂಪಲ್ ಟೆಸ್ಟ್ ಆಗಿರೋದ್ರಿಂದ ಸ್ಯಾಂಪಲ್ ಟೆಸ್ಟ್ ನೋಡಿ ಈಗ ಇಲ್ಲಿ ನಾನು ಕೊಡ್ತೀನಿ ಎ ಐ ಟಿ ಟಿ ಎಲ್ಲ ಸ್ಮಾಲ್ ಲೆಟ್ರು ಎ ಐ ಟಿ ಟಿ ಸ್ಯಾಂಪಲ್ ಒಂದು ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಇಲ್ಲಿ ಈಗ ನೀವು ನಿಮ್ಗೆ ಕೂರಿಸ್ತೇನೆ ಇಂಡಿವಿಜುವಲಿ ಸಿಸ್ಟಮಲ್ಲಿ ಕೂರಿಸ್ತೇನೆ ನಿಮ್ಗೆ ಗೊತ್ತಿರಬೇಕಿದು ಎ ಐ ಟಿ ಟಿ ಸ್ಯಾಂಪಲ್ ಒನ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಗೊತ್ತಾಗತ್ತಾ ಹ್ಞೂ ಅಂದರೆ ಇದು ಇವತ್ತಿಗೆ ಮಾತ್ರ ಇವತ್ತಿಗೆ ಮಾತ್ರ ಇದು ನಾಳೆಗೆ ನಿಮ್ಮದೇ ನಿಮ್ಮ ಮೇಲ್ ಐ ಡಿನ ಇದು ಇವತ್ತು ಸ್ಯಾಂಪಲಿಗೆ ಮಾತ್ರ ಇದು ಗೊತ್ತಾಯ್ತಾ ನಾಳೆ ನಿಮ್ಮದೇ ಆಗಿರ್ತಕ್ಕಂಥ ಮೇಲ್ ಐ ಡಿ ನಿಮ್ಮದೇ ಆಗಿರ್ತಕ್ಕಂಥ ನಿಮ್ಮ ಮೊಬೈಲ್ ಪಾಸ್ವರ್ಡ್ ಗೊತ್ತಾಗುತ್ತಾ ಮೊಬೈಲ್ ನಂಬರೇ ಪಾಸ್ವರ್ಡ್ ಆಗಿರ್ತದೆ ಸೊ ಇಲ್ಲಿ ನಾನು ಇಷ್ಟು ಮಾಡಿ ಈಗ ಇಲ್ಲಿ 2020 ಇದು ಇವತ್ತಿಗೆ ಅಷ್ಟೇ ಇದು ಮಾಕ್ ಟೆಸ್ಟಿಗೆ ಇದು ನಾಳೆ ನಿಮ್ಮ ಮೊಬೈಲ್ ನಂಬರ್ ಈ ಜಾಗದಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಷ್ಟು ಮಾಡಿ ನೀವು ಲಾಗಿನ್ ಕೊಟ್ಟರೆ ನಿಮಗೆ ಮಾಕ್ ಟೆಸ್ಟ್ ಪ್ರೊಫೈಲ್ಗೆ ಓಪನ್ ಆಗ್ತೀರಿ ಲಾಗಿನ್ ಸಕ್ಸಸ್ಫುಲ್ ಅಂತ ಬಂದು ನಿಮ್ಮ ಮಾಕ್ ಟೆಸ್ಟ್ ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ ಇಲ್ಲಿ ಈ ಸ್ಕ್ರೀನ್ ಬರುತ್ತಲ್ಲ ಇವಾಗ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಯಾವುದೇ ಕಾರಣಕ್ಕೂ ನೀವು ಇದನ್ನು ಈಗ ನಾನೇನು ಹೇಳ್ತಿದ್ದೆ ಇದನ್ನು ಚಾಚು ತಪ್ಪದೆ ನೆನ್ಪಿಟ್ಕೋಬೇಕಾಗತ್ತೆ ಆ ಕಡೆ ಈ ಕಡೆ ಗಮನ ಬೇಡ ಸದ್ಯಕ್ಕೆ ಇಲ್ಲೇ ಇರಲಿ ನಿಮ್ಮ ಗಮನ ಪೂರ್ತಿ ಆಯಿತಾ ಇಲ್ಲಿ ಏನಾಗುತ್ತೆ ನೋಡಿ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ಆಲ್ ಇಂಡಿಯಾ ಟ್ರೇಡ್ ಟೆಸ್ಟ್ 2020 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಮಾಕ್ ಟೆಸ್ಟ್ ಅಂತ ಹೇಳ್ಬಿಟ್ಟಿದ್ದಾನೆ ಇಲ್ಲಿ ಇವತ್ತು ಇದು ಟ್ರೂ ಟೆಸ್ಟ್ ಅಲ್ಲ ಅಂತ ಇಲ್ಲಿ ನಾಳೆ ನಿಮಗೂ ಇಲ್ಲಿ ಇದೇ ಥರ ಸ್ಕ್ರೀನ್ ಇರುತ್ತೆ ಇಲ್ಲಿ ನಿಮ್ಮ ನೇಮ್ ಇರುತ್ತೆ ಇಲ್ಲಿ ಸ್ಟೂಡೆಂಟ್ ನೇಮ್ ಅದೆಲ್ಲ ಆ ಜಾಗದಲ್ಲಿ ನಿಮ್ಮದೇ ಹೆಸರು ಇರುತ್ತೆ ಅದನ್ನು ನೋಡ್ಕೋಬೇಕು ನೀವು ನಾನು ಹೌದಲ್ಲ ನನ್ನ ಹೆಸರು ಹೌದಲ್ಲ ಅಂತ ನೋಡ್ಬೇಕು ನೀವು ಹಾಗೆ ಇಲ್ಲೊಂದು ಫೋಟೋ ಇರ್ತದೆ ನಿಮ್ಮದೇ ಫೋಟೋ ಇರ್ತದೆ ಅಲ್ಲಿ ಕೂಡ ಅದು ನನ್ನ ಫೋಟೋ ಹೌದಲ್ಲ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು ಜೊತೆನಲ್ಲಿ ನಿಮ್ಮ ನೇಮು ಫಾದರ್ ನೇಮು ಡೇಟ್ ಆಫ್ ಬರ್ತ್ ಟ್ರೇಡ್ ನಿಮ್ಮ ಟ್ರೇಡು ಟ್ರೇಡ್ ಕೋಡ್ ಎಲ್ಲ ಇರುತ್ತೆ ಇಲ್ಲಿ ಯಾವ ಟ್ರೇಡ್ ನೀವು ನಾಳೆ ನೀವು ಇದನ್ನು ಗಮನಿಸ್ಬೇಕು ಗೊತ್ತಾಯ್ತಾ ಏನೋ ಮಿಸ್ಟೇಕ್ ಆದರೂ ನಮ್ಮ ತಕ್ಷಣ ಇಲ್ಲಿರೋರಿಗೆ ಇನ್ಫಾರ್ಮ್ ಮಾಡಬೇಕು ನೀವು ನಿಮ್ಮ ರೋಲ್ ನಂಬರ್ ಚೆಕ್ ಮಾಡ್ಕೋಬೇಕು ನನ್ನ ರೋಲ್ ನಂಬರ್ ಹೌದಲ್ಲ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು ಎಕ್ಸಾಮಿನೇಷನ್ ಸೆಂಟರ್ ನೇಮ್ ಬರ್ತೈತೆ ಇಲ್ಲಿ ಹಾಗೆಯೇ ಪಾಸ್ ಕೋಡ್ ಇದೆಯಲ್ಲ ಈ ಪಾಸ್ ಕೋಡ್ ಬಂದು ನಾಳೆ ನಿಮಗೆ ಆನ್ ದಿ ಸ್ಪಾಟಿಗೆ 10 ಗಂಟೆಗೆ ಸ್ಟಾರ್ಟ್ ಅಂದರೆ 10 ಗಂಟೆಗೆ 2 ಗಂಟೆಗೆ ಸ್ಟಾರ್ಟ್ ಅಂದರೆ 2 ಗಂಟೆಗೆ ಬರುತ್ತೆ ಪಾಸ್ ಕೋಡ್ ಅದು ಒಂದು 2 ಮಿನಿಟ್ಸ್ ಬಿಫೋರ್ ಅಷ್ಟೇ ಈಗ ನೀವು ಇಲ್ಲಿ ಈ ಜಾಗದಲ್ಲಿ ನಾವು ಮಾಕ್ ಟೆಸ್ಟ್ ಆಗಿರೋದ್ರಿಂದ ಇಲ್ಲೊಂದು ಪಾಸ್ವರ್ಡ್ ಇದೆ WCSC2NN ಅಂತ ಇದೊಂದು ಜಸ್ಟ್ ಸ್ಯಾಂಪಲ್ ಪಾಸ್ವರ್ಡ್ ಅಷ್ಟೇ ಇದು ಮತ್ತು ನಾಳೆ ಇದು ನಿಮಗೆ ಯೂಸಿಗೆ ಬರಲ್ಲ ನೆನ್ಪಿಟ್ಕೊಂಬಿಡಿ ನಾಳೆ ನಿಮ್ಗೆ ಇದು ಯೂಸಿಗೆ ಬರೋದಿಲ್ಲ ಆನಂತರ ಇಲ್ಲಿ ಕ್ಲಿಕ್ ಹೇರ್ ಟು ವ್ಯೂ ಎಕ್ಸಾಮ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ ಅದನ್ನು ಆಫ್ ಮಾಡೋ ಫಸ್ಟು ಆಫ್ ಮಾಡೋ ಸ್ವಿಚ್ ಆಫ್ ಮಾಡಿ ಎಲ್ಲವನು ಇಲ್ಲಿ ಕ್ಲಿಕ್ ಹೇರ್ ಟು ವ್ಯೂ ಎಕ್ಸಾಮ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ ಹೌದಾ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ 16 ಪಾಯಿಂಟ್ ಇನ್ಸ್ಟ್ರಕ್ಷನ್ಸ್ ಇದೆ ನೋಡಿ ಇಲ್ಲಿ ಇಲ್ಲಿ ಏನು ಮಾಡಬೇಕು ಅಂತೇಳಿ ಇಲ್ಲಿದೆ ಅದು ಪ್ರತಿ ಸ್ಟೆಪ್ಸ್ ಈ ಎಲ್ಲ ಸ್ಟೆಪ್ಸ್ನು ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ ಟೆಸ್ಟಿಗೆ ಕೂತ್ಕೊಂಡಾಗ ಈಗ ಇದರಲ್ಲಿರೋ ಇನ್ಸ್ಟ್ರಕ್ಷನ್ಸ್ಗಳೇ ನಾವು ಇಲ್ಲಿ ಮುಂದಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತೇವೆ ಅದರಲ್ಲಿ ಒಂದನ್ನು ಅಷ್ಟೇ ನಾನು ಈಗ ಇಲ್ಲಿ ನಿಮಗೆ ಹೇಳಲೇಬೇಕು ಹೇಳ್ತೀನಿ ಏನು ಅಂತ ಹೇಳಿದ್ರೆ ನಿಮಗೆ ಕ್ವಶನ್ಸ್ಗಳು 80 ಕ್ವಶನ್ ಇರುತ್ತೆ ನಾಳೆ ಟ್ರೂ ಟೆಸ್ಟಲ್ಲಿ
ಆ 80 ಕ್ವೆಶ್ಚನ್ ಅಲ್ಲಿ 40 ಕ್ವೆಶ್ಚನ್ ಟ್ರೇಡ್ ಥಿಯರಿ ಸಂಬಂಧಪಟ್ಟಿದ್ದು 20 ಕ್ವೆಶ್ಚನ್ ಎಂಪ್ಲಾಯಬಿಲಿಟಿ ಸ್ಕಿಲ್ಲಿ ಸಂಬಂಧಪಟ್ಟಿದ್ದಾದ್ರೆ ಇನ್ನೂ 20 ಕ್ವೆಶ್ಚನ್ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ಸಂಬಂಧಪಟ್ಟಿದ್ದು 1 ರಿಂದ 40 ವರೆಗೂ ಟ್ರೇಡ್ ಥಿಯರಿ ಕ್ವೆಶ್ಚನ್ ಬರುತ್ತೆ 41 ರಿಂದ 60 ಕ್ಕೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಕ್ವೆಶ್ಚನ್ ಬರುತ್ತೆ ಹಾಗೆ 61 ರಿಂದ 80 ಕ್ಕೆ ನಿಮಗೆ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ಕ್ವೆಶ್ಚನ್ ಗಳಿರ್ತವೆ ಇದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಆಯ್ತಾ ನಿಮಗೆ ಅದಲ್ಲಿ ಅಟೆಂಡ್ ಮಾಡೋದಕ್ಕೆ ನೀ ಕ್ಯಾಲ್ಕುಲೇಷನ್ ಅಟೆಂಡ್ ಮಾಡಬೇಕು ಅಂದ್ರೆ ನೇರ ಕ್ಯಾಲ್ಕುಲೇಷನ್ ಕ್ವೆಶ್ಚನ್ ಹೋಗಬಹುದು ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂದ್ರೆ ಅಲ್ಲಿಗೆ ನೇರ ಹೋಗಬಹುದು ಟ್ರೇಡ್ ಥಿಯರಿಗೆ ನೇರ ಬರಬಹುದು ಅದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ ಇದು ನಿಮಗೆ ಮೇನ್ ಬೇಕಾಗಿರೋದು ಒಂದು ಕ್ವೆಶ್ಚನ್ ಗೆ 2 ಮಾರ್ಕ್ಸ್ ನಂತ 160 ಮಾರ್ಕ್ಸ್ ಗೆ ನಿಮಗೆ ಟೆಸ್ಟ್ ನಡೆಯುತ್ತದೆ ನಾಳೆ 3 ಅವರ್ ಟೆಸ್ಟ್ ಇರುತ್ತೆ ಇದು ಇನ್ನು ಮುಂದಿನದೆಲ್ಲ ಇಲ್ಲಿ ನಾನು ಏನು ಮಾಡ್ಕೊಂತ ಹೋಗ್ತೀನೋ ಅಲ್ಲೇ ಈ ಪಾಯಿಂಟ್ಸ್ ಗಳೆಲ್ಲ ಬರ್ತಾ ಹೋಗುತ್ತೆ ನಿಮಗೆ ಅದನ್ನ ಗೊತ್ತಾಗುತ್ತೆ ಸೋ ನಾಳೆ ನೀವು ಏನು ಮಾಡಬೇಕು ಈಗ ನೀವು ಕುತ್ಕೊಂಡಾಗಿ ಯೂಸ್ ಇವನ್ನೆಲ್ಲ ನೋಡಬೇಕಾಗುತ್ತೆ ಇಲ್ಲ ಈಗ ನಾನು ಹೇಳಿದಾಗ ಅದನ್ನ ಪರ್ಫೆಕ್ಟ್ ಆಗಿ ಕೇಳಿಸ್ಕೊಂಡ್ಬಿಟ್ರೆ ಮತ್ತೆ ನೀವು ಇನ್ಸ್ಟ್ರಕ್ಷನ್ಸ್ ಓದೋವಷ್ಟು ಬಿಡೋದಿಲ್ಲ ಆದರೂ ಒಂದ್ಸರಿ ನೀವು ಓದಬಹುದು ಸಮಯ ಸಿಕ್ಕಾಗ ಗೊತ್ತಾಯ್ತಾ ನಾಳೆ ನೀವು ಅಡ್ವಾನ್ಸ್ ಅನ್ನು ನೀವು ಇಲ್ಲಿ ಕೂತಿರ್ತಿರಲಿಲ್ಲ ಅವಾಗ ಇನ್ಸ್ಟ್ರಕ್ಷನ್ಸ್ ಓದ್ಕೊಂಡೇ ಕೂರ್ಬೇಕಿಲ್ಲ ನೀವು ಫಸ್ಟ್ ನಿಮ್ಮ ಪ್ರೊಫೈಲ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಆದಮೇಲೆ ನೀವು ಇನ್ನೂ ಟೈಮ್ ಇರುತ್ತಲ್ಲ ಅವಾಗ ಯಾವುದು ಪಾಸ್ವರ್ಡ್ ಬಂದಿರಲಿಲ್ಲ ಆ ಟೈಮಲ್ಲಿ ನೀವು ಈ ಇನ್ಸ್ಟ್ರಕ್ಷನ್ ಓದ್ತಾ ಕೂತ್ಕೊಂಡಿರಬೇಕು ಅದಾದಮೇಲೆ ಇನ್ನೇನು ಪಾಸ್ವರ್ಡ್ ಬಂತು ಅಂದಾಗ ನಾನೇನು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಬಟನ್ ಇದೆಯಲ್ಲ ಈ ಬಟನ್ ಪ್ರೆಸ್ ಮಾಡಿದ್ರೆ ಅದರ ಅರ್ಥ ಐ ಹ್ಯಾವ್ ವೆರಿಫೈಡ್ ಮೈ ಪ್ರೊಫೈಲ್ ನಾನು ನನ್ನ ಎಲ್ಲ ಡೀಟೇಲ್ಸ್ಗಳನ್ನು ವೆರಿಫೈ ಮಾಡಿದ್ದೀನಿ ಸರಿಯಾಗಿದೆ ನಂದೇ ಇದು ಪ್ರೊಫೈಲು ನಂದೇ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ ಅದೇ ರೀತಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಬಂದಿರತಕ್ಕಂಥ ಇನ್ಸ್ಟ್ರಕ್ಷನನ್ನು ಓದಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅದರ ಅರ್ಥ ಇಷ್ಟು ಹೇಳಿ ಅದನ್ನು ಕ್ಲಿಕ್ ಮಾಡಿ ನೀವು ಸ್ಟಾರ್ಟ್ ಎಕ್ಸಾಮ್ ಅಂತ ಕೊಡಬೇಕಾಗತ್ತೆ ಸ್ಟಾರ್ಟ್ ಎಕ್ಸಾಮ್ ಅವಾಗ ಇಲ್ಲಿ ನಿಮಗೆ ಕ್ವಶನ್ ಇರತಕ್ಕಂಥ ಸ್ಕ್ರೀನ್ ಓಪನ್ ಆಗುತ್ತೆ ನಂಬರ್ ಆಫ್ ಕ್ವಶನ್ ಎಷ್ಟು ಏನು ಎತ್ತ ಅನ್ನೋದೆಲ್ಲ ಈ ಸ್ಕ್ರೀನ್ ಮೇಲೆ ಬರುತ್ತೆ ಈಗ ಅಬ್ಸರ್ವ್ ಮಾಡಿ ನೋಡಿ ಬಂತ ಇಲ್ಲಿ ಪ್ರಾಬ್ಲಮ್ ಆಯ್ತಾ ಎರರ್ ಆಯ್ತು ಸ್ಟಾಪ್ ಮಾಡಿ ಸರ್ ಎರರ್ ಆಗಿದೆ ಸ್ಟಾಪ್ ಮಾಡಿ